Well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ಜಯಮಣಾಚಾರ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ ಐದನೇ ತರಗತಿಯ ಪೂರಕ ಪಾಠಗಳು, ಅದರಲ್ಲಿ ಎರಡನೇ ಪಾಠ. ಇಂದಿನ ತರಗತಿಯಲ್ಲಿ ನಾವು ಪೂರಕ ಪಾಠಗಳಲ್ಲಿರುವಂತಹ ಎರಡನೇ ಪಾಠದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಯಾವ ಪಾಠ ಇದೆ ಪೂರಕ ಪಾಠದಲ್ಲಿ? ನೆಚ್ಚಿನ ಬೊಂಬೆ. ಯಾವ ಯಾವ ಪಾಠ ಹೆಸರು? ನೆಚ್ಚಿನ ಬೊಂಬೆ ಪೂರಕ ಪಾಠ. ಮೆಚ್ಚಿನ ಬೊಂಬೆ. ಬೊಂಬೆ ಅಂದ್ರೆ ನಮಗೂ ಎಲ್ಲರಿಗೂ ಇಷ್ಟ ಅಲ್ವಾ? ಚಿಕ್ಕ ಮಕ್ಕಳಿಗಂತೂ ಬೊಂಬೆ ಅಂದ್ರೆ ತುಂಬಾ ಇಷ್ಟ. ನೀವು ಚಿಕ್ಕವರಿದ್ದಾಗ, ನಾನು ಚಿಕ್ಕವರಿದ್ದಾಗ ಬೊಂಬೆ ಜೊತೆಗೆ ಆಡಿ ಮಾಡಿ ನಲ್ಲಿದ್ದು ಕುಣಿದಾಡಿದ್ದೇನೆ ಬೊಂಬೆ ಜೊತೆಗೆ ಅಲ್ವಾ? ಬೊಂಬೆ ಅಂದ್ರೆ ಬಲು ಪ್ರೀತಿ. ನಾವು ನಾನಾ ತರದ ಬೊಂಬೆಗಳನ್ನ ನೋಡ್ತೀವಿ ಅಲ್ವಾ? ಜಾತ್ರೆ ಹಬ್ಬ ಉತ್ಸವಗಳಲ್ಲಿ ಬೊಂಬೆಗಳನ್ನ ಇಟ್ಟಿರ್ತಾರೆ ಸಾಲಿಗೆ, ಅಂಕಿಯಲ್ಲಿ. ಅರ್ಥ ಆಗ್ತಿದೆಯಾ? ವಿವಿಧ ತರದ ಬೊಂಬೆಗಳಿರ್ತವೆ. ಆಮೇಲೆ ಉತ್ಸವ ಜಾತ್ರೆಗಳ ಉತ್ಸವ ಸಮಯದಲ್ಲಿ ತೊಗಲು ಗೊಂಬೆ ಅಂತ ಹೇಳಿ ಬರ್ತದೆ. ಗೊಂಬೆ ವೇಷವನ್ನು ಧರಿಸಿ ಆಟವನ್ನ ಆಡ್ತವೆ. ಆಮೇಲೆ ತೊಗಲು ಗೊಂಬೆ ಅಂತ ಹೇಳಿ ಗೊಂಬೆಗಳಿಗೆ ದಾರ ಕಟ್ಟಿ ಹಿಂಗೆ ಆಟ ಆಡಿಸ್ತಾ ಇರ್ತಾರೆ. ಅದನ್ನ ಅರ್ಥ ಆಗ್ತದೆ. ಆ ತರ ಗೊಂಬೆಗಳನ್ನ ನೋಡಿದ್ದೀವಿ. ಆಮೇಲೆ ದಸರಾ ಹಬ್ಬದಲ್ಲಿ ಸಾಕಷ್ಟು ಗೊಂಬೆಗಳನ್ನ ಕೂರಿಸಿರ್ತಾರೆ. ವಿವಿಧ ರೀತಿಯ ಗೊಂಬೆಗಳನ್ನ ಕೂರಿಸಿರ್ತಾರೆ. ಹೀಗೆ ಹಲವಾರು ರೀತಿಯ ಗೊಂಬೆಗಳನ್ನ ನಾವು ನಮ್ಮ ಜೀವನದಲ್ಲಿ ನೋಡಿದ್ದೇವೆ. ನಮ್ಮ ಗೊಂಬೆ ಅಂದ್ರೆ ನಮ್ಗೆಲ್ಲರಿಗೂ ಇಷ್ಟ, ನಿಮಗೂ ಇಷ್ಟ. ಗೊಂಬೆ ಜೊತೆಗೆ ಆಟ ಆಡಿದ್ದೇವೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ. ಗೊಂಬೆಗೆ ಲಾಲನೆ ಪಾಲನೆ ಊಟ ಮಾಡಿಸೋದು, ಅದಕ್ಕೆ ತಲೆ ಬಾಚೋದು, ಆ ಗೊಂಬೆಗಳಿಗೆ ಬಟ್ಟೆಯನ್ನ ಧರಿಸುವುದು ಅಲ್ವಾ? ಎಷ್ಟು ಚಂದ ಆಟ ಆಡಿದ್ದೆ ಇರ್ತಿದ್ದೀವಿ ನಾವು ಚಿಕ್ಕವರಿದ್ದ ಗೊಂಬೆ ಜೊತೆಗೆ. ಆಮೇಲೆ ಒಂದು ಪುಟ್ಟ ಲೇಡಿ ಗೊಂಬೆ ಇತ್ತು ಅಂತಂದ್ರೆ ಆ ಲೇಡಿ ಗೊಂಬೆಗೆ ತಲೆಯನ್ನ ಬಾಚುವಂತಹದ್ದು, ಅಥವಾ ಅದಕ್ಕೆ ಬಟ್ಟೆಯನ್ನ ಧರಿಸುವಂತಹದ್ದು, ಅದಕ್ಕೆ ಹನಿ ಸ್ಟಿಕ್ಕರ್ ಇಡುವಂತಹದ್ದು ಅಲ್ವಾ? ಇನ್ನ ಮೇಲ್ ಗಂಡು ಗೊಂಬೆ ಇದ್ರೆ ಅದಕ್ಕೆ ಪಂಜೆ ನುಡಿಸುವಂತಹದ್ದು, ಅದಕ್ಕೆ ಮೀಸೆಯನ್ನ ಬರೆಯುವಂತಹದ್ದು, ಈ ತರ ಗೊಂಬೆಗಳ ಜೊತೆಗೆ ನಾವೆಲ್ಲ ಆಟ ಆಡಿದ್ದೀವಿ ಅಲ್ವಾ? ಸೊ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಗೊಂಬೆ, ಮೆಚ್ಚಿನ ಗೊಂಬೆ ಪಾಠದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅರ್ಥ ಆಗ್ತಿದೆಯಾ? ಗೊಂಬೆಗಳಿಗೆ ಜೀವ ಇಲ್ಲ ಆದ್ರೂ ನಾವೇನ್ ಅನ್ಕೊಂಡಿದ್ದೀವಿ, ಗೊಂಬೆಗೆ ಜೀವ ಇದೆ ಅಂತ ಹೇಳಿ ಭಾವಿಸಿ ಗೊಂಬೆ ಜೊತೆಗೆ ಆಟ ಆಡೋದು, ನಲಿಯೋದು, ಕುಣಿಯೋದು, ಹೀಗೆಲ್ಲ ಮಾಡಿದ್ದೀವಿ ನಾವಲ್ವಾ? ನಿರ್ಜೀವವಾದಂತಹ ಒಂದು ಗೊಂಬೆಗೆ ಜೀವವಿದೆ ಅಂತ ಹೇಳಿ ನಾವು ಭಾವಿಸಿ ಆ ಗೊಂಬೆ ಜೊತೆಗೆ ಆಟ ಆಡಿದ್ದೇವೆ, ನಲಿದಾಡಿದ್ದೇವೆ. ಹೋಗೋಣ ಹಾಗಾದ್ರೆ ನಿಮ್ಮ ತರಗತಿಗೆ ಬನ್ನಿ. ನನ್ನ ಪಾಠವನ್ನು ಓದ್ತೇನೆ, ನೀವು ಅದನ್ನ ಗಮನವಿಟ್ಟು ಕೇಳ್ಕೊಳ್ಳಿ. ಪಾಠ ಎರಡು, ಮೆಚ್ಚಿನ ಗೊಂಬೆ ಸಮಿತಿ ರಚನೆ. ಇದು ಸಮಿತಿಯವರು ರಚಿಸಿರೋದು. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ರಚನಾ ಸಮಿತಿಯಿಂದ ಈ ಸಮಿತಿ ರಚನೆ, ಇವು ಸಮಿತಿಯವರು ಇಟ್ಟಿರುವಂತಹ ಈ ಪಾಠಗಳು. ಅರ್ಥ ಆಗ್ತಿದೆಯಾ? ಇದು ಸಮಿತಿಯ ರಚನೆ. ಅರ್ಥ ಆಗ್ತಿದೆಯಾ? ಸಮಿತಿ ಇವರು ರಚಿಸಿರುವಂತಹ. ಬನ್ನಿ ಹೋಗೋಣ ಗೊಂಬೆಗಳಿಗೆ. ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತಂದ್ಕೊಡೆ, ಗೊಂಬೆ ಜೊತೆ ಆಡಿ ಪಾಡಿ ನಲಿಯುವೆ. ನೋಡಿ, ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತಂದ್ಕೊಡೆ, ಗೊಂಬೆ ಜೊತೆ ಆಡಿ ಪಾಡಿ ನಲಿಯುವೆ. ನೆಕ್ಸ್ಟ್ ಹೇಳೋಣ. ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ. ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ. ದೊಡ್ಡವರು ಸಹ ಗೊಂಬೆಗಳನ್ನು ಆಡಿ ನಲಿಯುತ್ತಾರೆ. ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು ಗಪ್ಚು. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ನಡುತ್ತವೆ. ನೋಡಿ, ಗೊಂಬೆ ಅಂದ್ರೆ ಮಕ್ಕಳಿಗೆ ಬಲು ಪ್ರೀತಿ ಅಲ್ವಾ? ಬಲು ಅಂದ್ರೆ ತುಂಬಾ ಅಂತ. ಮಕ್ಕಳಿಗೆ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ಆ ಚಿಕ್ಕ ಮಕ್ಕಳಿಗೆ ಗೊಂಬೆ ಪ್ರಮುಖ ಆಸ್ತಿ. ದೊಡ್ಡವರಿಗೂ ಸಹ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ಹಠ ಮಾಡಿ ಗೊಂಬೆಗಳನ್ನ ಮಕ್ಕಳಿಗೆ ಕೊಡ್ತಾರೆ, ಕೊಡಿಸ್ಕೊಳ್ತಾರೆ. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ. ನೋಡಿ, ಗೊಂಬೆಗಳು ಮಕ್ಕಳ ಕೈಯಲ್ಲಿ ಹೋದ ತಕ್ಷಣ ಅವು ಸಹ ಪುಟ್ಟ ಮಕ್ಕಳಾಗಿ ಬಿಡುತ್ತವೆ. ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು. ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ. ಸ್ವಲ್ಪ ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನು ಮುದ್ದಿಸುತ್ತಾರೆ. ತಾಯಿ ತಮ್ಮನ್ನೆಲ್ಲೇ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನು ನೋಡಿಕೊಳ್ಳುತ್ತಾರೆ. ಇವುಗಳಿಗೆ ತಿಂಡಿ ತಿನ್ನಿಸುವುದು, ಸ್ನಾನ ಮಾಡಿಸುವುದು, ಮಲಗಿಸಿ ಲಾಲಿ ಮಾಡುವುದು, ಬಟ್ಟೆ ತೊಡಿಸುವುದು, ಶೃಂಗಾರ ಮಾಡುವುದು, ಹೀಗೆ ಎಲ್ಲವನ್ನು ಪ್ರೀತಿಯಿಂದ ಮಾಡುತ್ತಾರೆ. ಗೊಂಬೆ
ಮಕ್ಕಳ ಕೈ ಹಿಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಗೊಂಬೆಗಳನ್ನ ಮಕ್ಕಳು ಎತ್ತಿ ಬಿಸಾಡಿ ಎಲ್ಲವನ್ನೂ ಮಾಡ್ತಾರೆ. ಯಾಕೆಂದ್ರೆ ತಾವು ಹೇಗೆ ಆಟಾಡ್ತಾವೋ ಹಾಗೆ ಆ ಗೊಂಬೆಗಳು ಸಹ ಆ ಮಕ್ಕಳ ಜೊತೆಗೆ ಆಟಾಡ್ಬೇಕೆನ್ನುವಂತಹದ್ದು ಒಂದು ಬಯಕೆ ಆ ಮಕ್ಕಳಿಗೆ. ಹಾಗೆ ತಾಯಿ ತಮ್ಮನ ಹೇಗೆ ಸಲಹುತ್ತಾಳೋ ಹಾಗೆ ಮಕ್ಕಳು ಆ ಗೊಂಬೆಗೆ ಏನ್ ಮಾಡ್ತಾರೆ, ಸ್ನಾನ ಮಾಡಿಸೋದು, ತಿಂಡಿ ತಿನ್ನಿಸೋದು, ಮಲಗಿಸೋದು, ಲಾಲಿ ಆಡೋದು, ಹೀಗೆಲ್ಲ ಗೊಂಬೆಗಳಿಗೆ ಮಕ್ಕಳು ಮಾಡ್ತಾರೆ. ಅರ್ಥಿದ್ಯಾ? ನೆಕ್ಸ್ಟ್ ಹೋಗೋಣ ಬನ್ನಿ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ. ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟನೆ ಮಾಡಿದರೆ ಮಕ್ಕಳು ಸುಮ್ಮನೆ ಇರುವುದಿಲ್ಲ, ಗೊಂಬೆಗೆ ನೋವಾಯಿತು ಎಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ. ಕೈ ಜಾರದ ಗೊಂಬೆ ಕೆಳಕ್ಕೆ ಬಿದ್ದರಂತು ಮಕ್ಕಳು ಎತ್ತಿ ಅದೇ ಬಿಡುತ್ತಾರೆ, ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ. ನೋಡಿ, ಮಕ್ಕಳ ಕೈಯಲ್ಲಿ ಗೊಂಬೆ ತಕ್ಷಣ ಏನಾಗುತ್ತೆ, ಅದು ಸಹ ಒಂದು ಮಗುವಾಗಿ ಅದಕ್ಕೊಂದು ಜೀವ ಬರ್ತಂತೆ ಆ ಗೊಂಬೆಗೆ. ಯಾರಾದರೂ ಬೇರೆ ಯಾರಾದರೂ ತಾವು ಆಟಾಡ್ತಿರೋ ಗೊಂಬೆಗೆ ಏನಾದ್ರೂ ಕೀಟನೆ ಮಾಡಿದ್ರೆ ಏನ್ ಮಾಡ್ತಾರಂತೆ ಮಕ್ಕಳು, ಸುಮ್ಮನೆ ಇರೋದಿಲ್ಲ ಗೊಂಬೆಗೆ, ಸುಮ್ಮನೆ ಇರೋದಿಲ್ಲ ಮಕ್ಕಳು, ಸಿಟ್ಟು ಮಾಡ್ತಾರೋ ನನ್ನ ಗೊಂಬೆ ಕಸ್ಕೊಂಡು ತಮ್ಮ ಅಂತ ನಿಮ್ಗೆ ಜೋರಾಗಿ ಜಗಳ ಕೂಗಾಡಕ್ಕೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ. ಹಾಗೆ ಆ ಗೊಂಬೆಗೆ ಏನಾದ್ರೂ ನೋವಾಯ್ತು ಅಂದ್ರೆ ಎತ್ತಿ ಮುದ್ದಾಡ್ತಾರಂತೆ, ಕೆಳಗೆ ಇತ್ತು ಅಂದ ತಕ್ಷಣ ಅದನ್ನ ಇಟ್ಕೊಂಡು ಸಮಾಧಾನ ಮಾಡ್ತಾರಂತೆ. ಅಳ್ತಾ ಇದ್ರೆ ಅದಕ್ಕೆ ಸಮಾಧಾನ ಮಾಡ್ತಾರಂತೆ. ಲಾಲಿ ಹಾಡು ಯಾವ ತರ ಹಾಡು ನೋಡಿ, ಅಳಬೇಡ ಅಳಬೇಡ ಗೊಂಬೋವ ನೀನು ಜರ್ದಾರಿ ನಂಗ ಕೊಡಿಸುವೇನು ನಿನಗೆ ನಾನು ಅರ್ಥಕ್ಕೆ ಆಯ್ಕೊಂಡಿದ್ದೀನಿ. ಅಳಬೇಡ ಅಳಬೇಡ ಗೊಂಬೋವ ನೀನು ಜರ್ದಾರಿ ನಂಗ ಕೊಡಿಸುವೇನು ನಾನು. ಗೊಂಬೆ ಬಿದ್ದ ತಕ್ಷಣ ಗೊಂಬೆ ಅಳಿತಂತೆ, ಅದಕ್ಕೆ ಮಗು ಹೇಳಿದಂತೆ, ಮಕ್ಕಳು ಮಗು ಹೇಳಿದಂತೆ, ಗೊಂಬವ ಗೊಂಬವ ನೀನು ಅಳಬೇಡ, ನಾನು ನಿಮ್ಗೆ ಜರ್ದಾರಿ ನಂಗಾನು ಕೊಡಿಸ್ತೇನೆ ಅಂತ ಹೇಳಿ ಆತರ ಸಮಾಧಾನ ಮಾಡ್ತೀವಿ. ಈ ತರ ಹಾಡು ಹೇಳುವುದರ ಮೂಲಕ ಸಮಾಧಾನವನ್ನ ಮಾಡ್ತಂತೆ. ನೆಕ್ಸ್ಟ್ ಬನ್ನಿ, ಗೊಂಬೆಗಳನ್ನು ವಿವಿಧ ವಸ್ತುಗಳಿಂದ ತಯಾರಿಸುತ್ತಾರೆ. ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದಗಳಿಂದ ಗೊಂಬೆಗಳು ಸಿದ್ಧವಾಗುತ್ತದೆ. ಯಾವುದರಿಂದ ಗೊಂಬೆಗಳನ್ನು ತಯಾರಿಸ್ತಾರೆ ನೋಟ್ ಮಾಡ್ಕೊಳ್ಳಿ, ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು ಮತ್ತೆ ಕಾಗದ, ಈ ಎಲ್ಲ ವಸ್ತುಗಳಿಂದ ಗೊಂಬೆಗಳನ್ನ ತಯಾರಿಸ್ತಾರೆ. ಅರ್ಥಕ್ಕಿದೆಯಾ? ಇತ್ತೀಚಿನ ದಿನಗಳಲ್ಲಿ ಗೊಂಬೆಗಳು ವಿವಿಧ ರೂಪಗಳನ್ನ ಪಡೆದಿದ್ದೇವೆ. ಯಾವ್ಯಾವ ರೂಪ ನೋಡಿ, ಮಕ್ಕಳಿ, ಮನುಷ್ಯ, ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ರೂಪವನ್ನು ಪಡೆದಿದ್ದಾವೆ ಗೊಂಬೆಗಳು, ಮನುಷ್ಯನ ರೂಪವನ್ನು ಪಡೆದಿದ್ದಾವೆ, ಪ್ರಾಣಿಗಳ ರೂಪಗಳನ್ನ ಪಡೆದಿದ್ದಾವೆ, ನೆಕ್ಸ್ಟ್ ಪಕ್ಷಿಗಳ ರೂಪಗಳನ್ನ ಪಡೆದಿದ್ದಾವೆ, ನೆಕ್ಸ್ಟ್ ಕೀಟಗಳ ರೂಪಗಳನ್ನ ಪಡೆದಿದ್ದಾವೆ. ಅದರ ನಾವು ವಿವಿಧ ರೀತಿಯ ರೂಪ ಗೊಂಬೆಗಳನ್ನು ನೋಡ್ತಾ ಹೋಗ್ತಿದ್ದೀವಿ ಅಲ್ವಾ. ಗೊಂಬೆಗಳು ಮನುಷ್ಯನ ರೂಪವನ್ನು ತಾಳಿದ್ದಾವೆ, ಪ್ರಾಣಿ ಪಕ್ಷಿ ಕೀಟಗಳ ರೂಪದಲ್ಲಿ ಸಹ ಗೊಂಬೆಗಳು ರೂಪಗಳನ್ನು ತಾಳಿದ್ದಾವೆ. ಹಾಗಾದ್ರೆ ಗೊಂಬೆಗಳನ್ನು ಯಾವುದರಿಂದ ತಯಾರಿಸುತ್ತಾರೆ? ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು ಮತ್ತೆ ಕಾಗದ, ಈ ಎಲ್ಲ ವಸ್ತುಗಳಿಂದ ಗೊಂಬೆಗಳನ್ನು ತಯಾರಿಸ್ತಾರೆ. ಇತ್ತೀಚಿನ ಆಧುನಿಕ ಯುಗದಲ್ಲಿ ಗೊಂಬೆಗಳು ಹಲವಾರು ರೂಪಗಳನ್ನು ಪಡೆದಿದ್ದಾವೆ. ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ, ಈ ಹಲವಾರು ರೂಪಗಳನ್ನು ಪಡೆದ ಜನ್ಮವನ್ನ ತಾಳಿದ್ದೇವೆ. ವಿವಿಧ ವಸ್ತುಗಳಲ್ಲೂ ಗೊಂಬೆಗಳ ರೂಪ, ಗೊಂಬೆಯ ಪೆನ್ಸಿಲ್, ಗೊಂಬೆಯ ಪೆನ್ನು, ಗೊಂಬೆಯ ತಿಂಡಿಗಳು, ತಿನಿಸುಗಳು, ಹೀಗೆ ಎಲ್ಲದರಲ್ಲೂ ಗೊಂಬೆಗಳನ್ನ ಕಾಣುತ್ತೇವೆ. ನೋಡ, ಪೆನ್ಸಿಲ್ ಜೊತೆಗೆ ಗೊಂಬೆ ಇರುತ್ತೆ ಅಲ್ವಾ. ನಾವು ಅಳಿಸುವಂತಹ ರಬ್ಬರ್, ಅದು ಸಹ ಗೊಂಬೆಯ ಡಿಸೈನ್ ಇರುತ್ತೆ. ನಾವು ಕೆಲವೊಂದು ಸಿಹಿ ತಿಂಡಿ ಪೆಪ್ಪರ್ಮೆಂಟ್ ಅಂತ ಹೇಳಿ ಕರಿತೀವಲ್ವ, ನಾವು ಪೆಪ್ಪರ್ಮೆಂಟ್ ಗಳು ಸಹ ಈಗ ಗೊಂಬೆಯ ರೂಪದಲ್ಲಿ ಬಂದಿದ್ದೇವೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ಗೊಂಬೆಗಳನ್ನ ನೋಡ್ತೇವೆ. ಬನ್ನಿ ಹೋಗೋಣ ನೆಕ್ಸ್ಟ್ ಅವನ. ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ. ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈಬೀಸಿ ಕರೆಯುತ್ತವೆ. ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳನ್ನು ನೋಡುವುದು ಎಲ್ಲಿಲ್ಲದ ಆನಂದ. ಅವುಗಳನ್ನು ನೋಡಿದರೆ ಹರ್ಷ, ನಗು ಒಟ್ಟಿಗೆ ಬರುತ್ತದೆ. ಜೋಕರ್ ಗೊಂಬೆಗಳಂತೂ ತಾನು ನಗುತ್ತಾ ಎಲ್ಲರನ್ನೂ ನಗಿಸುತ್ತವೆ. ನೋಡಿ, ಜಾತ್ರೆ ಉತ್ಸವಗಳಲ್ಲಿ ನಾವು ಹಲವಾರು ಗೊಂಬೆಗಳನ್ನು ನೋಡ್ತಿರ್ತೀವಿ, ಎಲ್ಲ ಆಕರ್ಷಣೀಯವಾಗಿರ್ತಲ್ವ, ಆ ಗೊಂಬೆ ನೋಡಬೇಕು, ಈ ಗೊಂಬೆ ನೋಡಬೇಕು ಅಂತ ಹೇಳಿ ಕೈ ಬೀಸಿ ಕರೀತವಂತೆ. ವೈವಿಧ್ಯಮಯವಾದಂತಹ ಗೊಂಬೆಗಳು ಅಂಗಡಿಯಲ್ಲಿ ಕೈ ಬೀಸಿ ಕರೆತಲು ವಿವಿಧ ತರದ ನಾನಾ ರೀತಿಯಾದಂತಹ ಗೊಂಬೆಗಳನ್ನು ನೋಡ್ತೀವಲ್ವಾ.
ಎಲ್ಲಾ ರೀತಿಯ ಪ್ರಾಣಿಗಳ ಗೊಂಬೆಗಳು, ಮನುಷ್ಯ ರೂಪದ ಗೊಂಬೆಗಳು, ಪಕ್ಷಿಗಳ ರೂಪದಲ್ಲಿರುವಂತಹ ಗೊಂಬೆಗಳನ್ನ ನಾವು ನೋಡ್ತೇವೆ. ಉತ್ಸವಗಳಲ್ಲಿ ಕುಣಿಯುವಂತಹ ಗೊಂಬೆಗಳನ್ನು ನೋಡುವುದರಲ್ಲಿ ಎಲ್ಲಿಲ್ಲದ ಆನಂದ ನೋಡಿ. ಹೌದಲ್ವಾ, ಗೊಂಬೆಗಳ ಮುಖವಾಡಗಳನ್ನು ಹಾಕೊಂಡು, ಗೊಂಬೆಗಳ ವೇಷಧಾರಿಯನ್ನು ಹಾಕೊಂಡು ಅದು ಆ ಗೊಂಬೆ ಆಟ ಆಡೋದನ್ನ ನೋಡ್ತೀವಲ್ವ, ತುಂಬಾ ಖುಷಿ ಆಗುತ್ತೆ ನಮಗೆ. ಆ ಗೊಂಬೆಗಳನ್ನ ನೋಡ್ತಂದ್ರೆ ಹರ್ಷ ಮತ್ತೆ ನಗು, ಸಂತೋಷ ಮತ್ತೆ ಹರ್ಷ ಎಲ್ಲದೂ ಒಟ್ಟಿಗೆ ಬರ್ತಂತ ನಮಗೆ. ಜೋಕರ್ ಗೊಂಬೆಗಂತೂ ತಾನು ನಗುತ್ತೆ, ಎಲ್ಲರೂ ನಗುತ್ತೆ ನೋಡಿ. ಜೋಕರ್ ಗೊಂಬೆ ಇದೆಯಲ್ವಾ, ಇವುಗಳನ್ನು ಜೋಕರ್ ಗೊಂಬೆ ಅಂತ ಕರಿತೇವೆ. ಈ ಜೋಕರ್ ಗೊಂಬೆಗಳು ತಾನು ನಗ್ತಾ ಎಲ್ಲರನ್ನ ನಗಿಸುತ್ತಂತೆ. ಈ ತರ ಗೊಂಬೆಗಳನ್ನು ನೋಡುವುದರಲ್ಲಿ ಹರ್ಷ ಮತ್ತೆ ನಗು, ಸಂತೋಷ ಎಲ್ಲದೂ ಒಟ್ಟಿಗೆ, ಆನಂದ ಎಲ್ಲ ಒಟ್ಟಿಗೆ ಬರುತ್ತಂತೆ. ನೆಕ್ಸ್ಟ್ ತಗೊಂಡು ಬನ್ನಿ, ನಾಡ ಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನು ಅಲಂಕರಿಸುತ್ತಾರೆ. ಅಲಂಕರಿಸಿದ ನೂರಾರು ಗೊಂಬೆಗಳನ್ನು ಒಟ್ಟಿಗೆ ನೋಡುವುದೇ ಒಂದು ಹಬ್ಬ. ಅವುಗಳ ಶೃಂಗಾರ, ಜೋಡಣೆ, ಅಲಂಕಾರ ಬಲು ಸುಂದರ. ಸ್ಪ್ರಿಂಗ್ ಗೊಂಬೆಗಳು, ಕೀ ಗೊಂಬೆಗಳು, ಕೀಲು ಗೊಂಬೆಗಳು, ಯಂತ್ರ ಗೊಂಬೆಗಳು, ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಕೊಡುತ್ತವೆ. ನಿಜವಾಗಿ ಜೀವಿಸಿದ್ದವುಗಳಂತೆ ವರ್ತಿಸುತ್ತವೆ. ನೋಡಿ, ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ಯಾವುದು? ದಸರಾ ಅಲ್ವಾ. ನಮ್ಮ ನಾಡ ಹಬ್ಬ ಯಾವುದು? ದಸರಾ ಅಂತ ಇದೆಯಾ. ಈ ನಮ್ಮ ನಾಡ ಹಬ್ಬದ ದಸರಾದಲ್ಲಿ ಹಲವಾರು ರೀತಿಯಾದಂತಹ ಗೊಂಬೆಗಳನ್ನು ಮನೆ ಮನೆಗಳಲ್ಲಿ ಕೂರಿಸುತ್ತಾರೆ. ಯಾವ ರೀತಿ ನೋಡೋಣ ಬನ್ನಿ. ಇಲ್ಲಿ ಶೃಂಗಾರ, ಜೋಡಣೆ, ಅಲಂಕಾರ ಬಲು ಸುಂದರ. ಸ್ಪ್ರಿಂಗ್ ಗೊಂಬೆಗಳು, ಕೀ ಗೊಂಬೆಗಳು, ಕೀಲು ಗೊಂಬೆಗಳು, ಯಂತ್ರ ಗೊಂಬೆಗಳು, ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳನ್ನ ಕೂರಿಸಿರ್ತಾರೆ. ಅವುಗಳು ನಮ್ಮ ಕಣ್ಣಿಗೆ ಸಂತೋಷವನ್ನ ಕೊಡ್ತವೆ. ಈ ಗೊಂಬೆಗಳು ನಿಜವಾಗಿಯೂ ಜೀವ ಇದಾವೆ ಅಂತ ಹೇಳಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಯಾರ ಗೊಂಬೆಗಳಲ್ಲಿ ಸ್ಪ್ರಿಂಗ್, ಸ್ಪ್ರಿಂಗ್ ಗೊಂಬೆ, ಕೀ ಗೊಂಬೆ, ಕೀಲು ಗೊಂಬೆ, ಕೀಲು ಗೊಂಬೆ, ಯಂತ್ರ ಗೊಂಬೆ, ಯಂತ್ರ ಗೊಂಬೆ, ಆಮೇಲೆ ಸಣ್ಣ ಪುಟ್ಟ, ಸಣ್ಣ ಮತ್ತೆ ದೊಡ್ಡ ದೊಡ್ಡ ವಿವಿಧ ರಂಗಿನ ಗೊಂಬೆ, ವಿವಿಧ ರಂಗಿನ ಗೊಂಬೆ ಅಲ್ವಾ. ನಾಡ ದಸರಾದಲ್ಲಿ ಈ ತರ ಎಲ್ಲ ರೀತಿಯಾದಂತಹ ಗೊಂಬೆಗಳನ್ನ ಕೂರಿಸಿದ್ದಾರೆ ಅಂತ ಇದೆಯಾ. ಇವುಗಳು ನಿಜವಾಗ್ಲೂ ಜೀವ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತದೆ. ನೆಕ್ಸ್ಟ್ ಹೋಗೋಣಾಗಾದ್ರೆ, ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿದ್ದೇವೆ. ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳಿಕೊಡುತ್ತೇವೆ. ಗೊಂಬೆಗಳು ಯಾರ ಒಬ್ಬಳಿಕೆಗೂ ತೆಗಳುವುದಿಲ್ಲ ಮತ್ತೆ ಜಗ್ಗುವುದಿಲ್ಲ. ನೋಡಿ, ಎಲ್ಲರ ಮನೆಗಳಲ್ಲಿ, ಎಲ್ಲರ ಮನೆಯಲ್ಲಿ ಗೊಂಬೆ ಇದೆ ಹೌದಲ್ವಾ. ನಿಮ್ಮ ಮನೆಯಲ್ಲಿ ಗೊಂಬೆ ಇದೆ ಮತ್ತೆ ನಮ್ಮ ಮನೆಯಲ್ಲೂ ಸಹ ಗೊಂಬೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಈ ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಕಲಿಸಿದವಂತೆ. ನೋಡಿ, ಮನುಷ್ಯನಿಗೆ ಗೊಂಬೆಗಳಿಂದ ಹಲವಾರು ರೀತಿಯಾದಂತಹ ಪಾಠಗಳನ್ನ, ನೀತಿ ಮೌಲ್ಯವಾದಂತಹ ಪಾಠಗಳನ್ನ ಮನುಷ್ಯ ಕಲಿತಾ ಇದ್ದಾನಂತೆ. ಹಾಗಾಗಿ ಗೊಂಬೆ ಮನುಷ್ಯನ ಹೊಗಳಿಕೆಗೆ ಜಗ್ಗುವುದಿಲ್ಲ ಅಂತೆ, ಮತ್ತೆ ಕುಗ್ಗುವುದಿಲ್ಲ ಅಂತೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಇದೆ ಅಲ್ವಾ, ಆಡಿಸಿ ನೋಡು ಬೇಯಿಸಿ ನೋಡು ಉರಳಿ ಹೋಗದು, ಏನೇ ಬರಲಿ ಆಡು ಸೋತು ತಲೆಯಬಾರದು ಅಲ್ವಾ. ಎಷ್ಟು ಚೆನ್ನಾಗಿದೆ ಈ ಸಾಂಗ್ ಅಂತಲ್ಲ, ಫ್ರೀದಾಗ ನೀವು ಈ ಸಾಂಗ್ ಅನ್ನ ಕೇಳಿ. ಕಸ್ತೂರಿ ನಿವಾಸ, ಈ ಒಂದು ಫಿಲಂ ಕಸ್ತೂರಿ ನಿವಾಸ, ಈ ಸಾಂಗ್ ಹೇಳಿ ತುಂಬಾ ಚೆನ್ನಾಗಿದೆ. ಮೆಚ್ಚಿನ ಗೊಂಬೆ, ಈ ಪಾಠ ನಿಮಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅರ್ಥ ಆಗಿದೆಯಾ? ಓಕೆ, ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಗೆ ವಾಟ್ಸ್ಆಪ್ ಮೂಲಕ, ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆನಾ? ಗೊಂಬೆಗಳನ್ನು ಯಾವ್ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ? ಗಮನಿಸಿ, ಗೊಂಬೆಗಳನ್ನ ಮರ, ಮಣ್ಣು, ಪ್ಲಾಸ್ಟಿಕ್, ಮಣ್ಣು ಪ್ಲಾಸ್ಟಿಕ್
pinggani, batte, hati, bidiru, kagadagalinda, gombegalanna, tayarisuttare alva. ಗೊಂಬೆಗಳನ್ನು ತಯಾರಿಸುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡುವ, ಗೊಂಬೆಗಳಿಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ? ಗೊಂಬೆಗಳಿಗೆ ನೋವಾದರೆ ಮಕ್ಕಳು ಸಮಾಧಾನ ಮಾಡುತ್ತಾರೆ. ಗೊಂಬೆಗಳಿಗೆ ನೋವಾದರೆ ಮಕ್ಕಳು ಗೊಂಬೆಗಳಿಗೆ ನೋವಾದರೆ ಮಕ್ಕಳು ಎತ್ತಿ ಹಿಂದಾಡಿ ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ. ಸಮಾಧಾನ ಮಾಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡುವ, ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡುತ್ತಾರೆ? ಗೊಂಬವ್ವ ಗೊಂಬವ್ವ ಅಳಬೇಡ ನೀನು ಜರತಾದ ನಂಗ ಕೊಡಿಸುವೇನು ನಿನಗೆ ಎಂದು ಹಾಡಿ ಸಮಾಧಾನ ಮಾಡುತ್ತಾರೆ. ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ? ದಸರಾ. ದಸರಾ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ. ಗೊಂಬೆಗಳನ್ನು ಅಲಂಕರಿಸುತ್ತಾರೆ. ಗೊಂಬೆಗಳು ಯಾವ ಯಾವ ರೂಪ ಜನ್ಮ ತಾಳಿದ್ದಾವೆ? ಗೊಂಬೆಗಳು ಮನುಷ್ಯ, ಗೊಂಬೆಗಳು ಮನುಷ್ಯ, ಪ್ರಾಣಿ, ಪಕ್ಷಿ ಮತ್ತೆ ಕೀಟಗಳ ರೂಪವನ್ನು ತಾಳಿದ್ದಾವೆ. ಅದರಲ್ಲಿ ಓಕೆ, ಈ ಮೆಕ್ಸಿನ ಬಗ್ಗೆ ಈ ಪಾಠದಲ್ಲಿ ಬರುವಂತಹ ಐದು ಪ್ರಶ್ನೆಗಳಿಗೆ ಬರೀ ಉತ್ತರವನ್ನು ನಾನು ಬರೆದಿದ್ದೇನೆ. ಪ್ರಶ್ನೆ ಮೇಲೆ ಬುಕ್ಕಲ್ಲಿದೆ, ಬುಕ್ಕಲ್ಲಿ ನೀವು ಗಮನಿಸಿ. ಅರ್ಥ ಇದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್.